ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ವಿಡಿಯೋದಲ್ಲಿ ಮಶ್ರೂಮ್ ಚಿಲ್ಲಿನ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಳೋದು, ಅದರಲ್ಲೂ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಹೇಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿಕೊಂಡು ನಾವು ತಿನ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ತುಂಬಾ ಈಸಿ ರೆಸಿಪಿ, ಬಟ್ ಟೇಸ್ಟ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಬನ್ನಿ, ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನಾನಿಲ್ಲಿ ಈರುಳ್ಳಿನ ಈ ಥರ ಪೀಸಸ್ಸಾಗಿ ಕಟ್ ಮಾಡ್ಕೊತೀನಿ. ಅಂದರೆ ಮಶ್ರೂಮ್ ಚಿಲ್ಲಿಯಲ್ಲಿ ಇರುತ್ತಲ್ಲ ದೊಡ್ಡ ದೊಡ್ಡ ಪೀಸಸ್ಸು, ಆ ಥರ ಆಗಿ ಮಾಡ್ಕೊತಿದ್ದೀನಿ. ಅದಕ್ಕೆ ಈ ಥರ ಕಟ್ ಮಾಡ್ಕೊಬೇಕು, ಈ ಥರ ಫ್ಲವರ್ ಥರ ಕಟ್ ಮಾಡಿಕೊಂಡು ಈ ಥರ ಒಂದೊಂದೇ ಲೇಯರ್ನ ಓಪನ್ ಮಾಡಿ ಇಟ್ಕೊಬೇಕು. ಈ ಥರ ನೋಡ್ತಾ ಇದ್ದೀರಲ್ಲ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಕ್ಯಾಪ್ಸಿಕಮ್ನು ಅಷ್ಟೇ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ. ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ನೀವು ಮೆಜರ್ಮೆಂಟ್ ಬೇಕಾದ್ರೆ ಜಾಸ್ತಿ ಇಲ್ಲ ಕಮ್ಮಿ ಮಾಡ್ಕೊಬೋದು. ನೋಡಿ, ನಾನು ಇಷ್ಟು ಹಾಕಿದ್ದೀನಿ, ನಿಮಗೆ ಜಾಸ್ತಿ ಬೇಕಂದರೆ ಬೇಕಾದರೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ನಾವಿಲ್ಲಿ ಚಿಲ್ಲಿ ಮಾಡ್ತಾ ಇರೋದ್ರಿಂದ ಚಿಲ್ಲಿನ ಜಾಸ್ತಿ ಹಾಕ್ಕೊಬೇಕು. ಬಟ್ ನಾನು ಇಲ್ಲಿ ಯೂಸ್ ಮಾಡಿರೋ ಚಿಲ್ಲಿ ತುಂಬಾ ಖಾರ ಇತ್ತು, ಹಾಗಾಗಿ ನಾನು ಎರಡೇ ಯೂಸ್ ಮಾಡಿದ್ದೀನಿ. ಸೊ ನಾರ್ಮಲ್ ಖಾರ ಇದ್ದವರು ಒಂದು ನಾಲ್ಕು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎರಡು ಚಿಲ್ಲಿನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದೇ ಒಂದು ಇಕ್ಕಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ನೀಟಾಗಿ ಸಣ್ಣದಾಗಿ ಹೆಚ್ಕೊಬೇಕು. ಒಂದು ಸ್ವಲ್ಪನೂ ದಪ್ಪ ಇರಬಾರ್ದು, ಫುಲ್ ಫೈನಾಗಿ ನಾವು ಹೆಚ್ಕೊಂಡು ಇಟ್ಕೊಬೇಕು. ಈ ಥರ ಒಂದು ಸಾಕಾಗುತ್ತೆ, ಜಾಸ್ತಿ ಹಾಕಿದ್ರೆ ಟೇಸ್ಟ್ ಹೆವಿ ಆಗಿಬಿಡುತ್ತೆ. ಸೊ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಶುಂಠಿನೂ ಅಷ್ಟೇ, ಫುಲ್ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿ ಪ್ರಮಾಣ ಇಷ್ಟೇ ಇರಲಿ, ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ತುಂಬ ಸಿಗ್ತಾ ಇದ್ದರೆ ಅದೇ ಫ್ಲೇವರ್ ಬಂದುಬಿಡುತ್ತೆ. ಸ್ವಲ್ಪ ಯಾವಾಗಲೂ ಒಂದು ತಿನ್ನಬೇಕಾದ್ರೆ ಸಿಕ್ಕಿದ್ರೆ ಮಾತ್ರ ಅದ್ರ ಟೇಸ್ಟ್ ಚೆನ್ನಾಗಿ ಅನ್ಸೋದು. ನೋಡಿ, ಶುಂಠಿನೂ ಅಷ್ಟೇ ತುಂಬ ಸಣ್ಣದಾಗಿ ಹೆಚ್ಚಿ ನಾನು ತೆಗೆದಿಟ್ಕೊತಾ ಇದ್ದೀನಿ. ಇಷ್ಟೇ ನಮಗೆ ಹೆಚ್ಚಿಟ್ಟು ಮಾಡ್ಕೊಳೋ ಅಂಥ ರೆಸಿಪಿ ಇದು. ಇವಾಗ ನೆಕ್ಸ್ಟ್ ನಾವು ನೋಡಿ, ಎಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಬಟ್ಲಿಗೆ ನಾನು ಒಂದು ಟೀಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ನಾವು ಮುಂದೆ ಯೂಸ್ ಮಾಡ್ತೀವಿ, ಅದಕ್ಕೆ ಮುಂಚೆನೇ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ನೀರನ್ನ ಆದಷ್ಟು ಹಾಕ್ಕೊಳ್ಳಿ. ನೋಡಿ, ನನ್ನ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಫುಲ್ ವಾಟರ್ ಈ ಥರನೇ ಇರಬೇಕು, ನೀರು ಥರನೇ ಇರಬೇಕು. ಆ ಥರನೇ ಕನ್ಸಿಸ್ಟೆನ್ಸಿಗೆ ಮಾಡಿ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಬಟನ್ ಮಶ್ರೂಮ್ಸ್ನ ತೊಗೊಂಡಿದ್ದೀನಿ. ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಇದು. ನೋಡಿ, ಈ ಥರ ಮಶ್ರೂಮು, ಇದನ್ನು ನೀಟಾಗಿ ಎರಡು ಮೂರು ಸಲ ನಾವು ವಾಶ್ ಮಾಡ್ಕೊಬೇಕು. ತುಂಬ ಮಣ್ಣಿರುತ್ತೆ ಇದರಲ್ಲಿ. ನೋಡಿ, ಇವಾಗ ನಾನು ಮೂರು ನಾಲ್ಕು ಸಲ ವಾಶ್ ಮಾಡಿ ತಂದಿಟ್ಟಿದ್ದೀನಿ. ಈಗ ಇಷ್ಟು ಉದ್ದ ತೊಟ್ಟು ನಮಗೆ ಚೆನ್ನಾಗನ್ಸಲ್ಲ. ಸೊ ಕಟ್ ಮಾಡಿ, ಈಗ ದೊಡ್ಡ ಪೀಸಸ್ ಆದರೆ ನಾವು ದೊಡ್ಡ ಮಶ್ರೂಮ್ ಆದರೆ ನಾಲ್ಕು ಪೀಸ್ನ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾದರೆ ಎರಡು ಪೀಸಲ್ಲೇ ಆಗೋಗುತ್ತೆ. ಈಗ ನೋಡಿ, ಒಂದು ಚಿಕ್ಕದು ತೋರಿಸ್ತೀನಿ ನಾನು. ಈಗ ಈ ಥರ ತೊಟ್ಟನ್ನ ಕಟ್ ಮಾಡಿ ಈ ಥರ ಎರಡು ಪೀಸ್ ಮಾಡ್ಕೊಂಡ್ರೆ ಸಾಕು. ತುಂಬ ದೊಡ್ಡದಿದ್ದರೆ ನೀವು ನಾಲ್ಕು ಪಾರ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಷ್ಟು ನೀಟಾಗಿ ಎಲ್ಲನೂ ಇದೇ ಥರ ಕಟ್ ಮಾಡಿ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಬೌಲ್ಗೆ ನಾಲ್ಕು ಟೀಸ್ಪೂನ್ ಆಗುವಷ್ಟು ಮೈದಾ ಮತ್ತು ನಾಲ್ಕು ಟೀಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಎರಡು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪನೇ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಮತ್ತು ಒಂದೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಬ್ಯಾಟರ್ ಆಗಿ ಬರಬೇಕು. ನಾವು ಬೋಂಡಕ್ಕೆಲ್ಲ ಕಲಿಸ್ಕೊತೀವಲ್ಲ ಅದೇ ಥರ ಇರಬೇಕು. ನಾವು ಮಶ್ರೂಮ್ ಹಾಕಿದ್ರೆ ಅದಕ್ಕೆ ನೀಟಾಗಿ ಕೋಟ್ ಆಗೋ ಥರ ಇರಬೇಕು. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮತ್ತು ನಿಮಗೆ ಉಪ್ಪು ಖಾರ ಎಲ್ಲ ನೋಡಿ ನೀವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ನಮಗೆ ಮಶ್ರೂಮ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಮಶ್ರೂಮ್ ತುಂಬಾ ಸಾಫ್ಟ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಈ ಥರ ಒಂದ್ಸಲ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಗಟ್ಟಿ ಇದ್ದರೆ ನಮಗೆ ಕೋಟಿಂಗು ಚೆನ್ನಾಗಿ ಬರುತ್ತೆ. ಈ ಥರ ಕೋಟ್ ಆಗಬೇಕು ನಮಗೆ. ಈ ಥರ ಕೋಟಿಂಗ್ ಆಗೋಷ್ಟರಲ್ಲಿ ನಾನಿಲ್ಲಿ ಆಯಿಲ್ನ ಬಿಸಿ ಇಟ್ಟಿದ್ದೀನಿ ಆಲ್ರೆಡಿ. ಬಿಸಿ ಇಟ್ಟ ಮೇಲೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮಶ್ರೂಮ್ಸ್ನ. ಈ ಥರ ಸ್ಪೂನ್ನಿಂದನಾದ್ರು ಹಾಕ್ಕೊಬೋದು, ಇಲ್ಲ ನಮಗೆ ಇಲ್ಲ ಕೈಯಿಂದ ಹಾಕ್ಕೊತೀನಿ ಅಂದರೂ ನಡೆಯುತ್ತೆ. ಎರಡನ್ನು ನೀಟಾಗಿ ಕೋಟ್ ಮಾಡ್ಕೊಂಡು ಮಾತ್ರ ಮಶ್ರೂಮ್ನ ಡೀಪ್ ಫ್ರೈ ಮಾಡ್ಕೊಬೇಕು. ನಿಮಗೆ ಕಡಾಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೂ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ನೀಟಾಗಿ ಒಂದು ಕಡೆ ಫ್ರೈ ಆಗಿದೆ, ಎಲ್ಲ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಕ್ರಿಸ್ಪಿನೆಸ್ ಬರ್ತಾ ಇದೆ. ಈ ಥರ ಕ್ರಿಸ್ಪಿನೆಸ್ ಬಂದ್ರಂತೂ ಮಶ್ರೂಮ್ ಚಿಲ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಹೇಳಿದ ಮೆಜರ್ಮೆಂಟಲ್ಲೇ ನೀವು ಈ ಬ್ಯಾಟರ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಎರಡೂ ಕಡೆ ನಾವು ಫ್ರೈ ಮಾಡ್ಕೊಬೇಕು. ಎರಡೂ ಕಡೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ನಾವು
ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ಬ್ಯಾಟರಲ್ಲಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿನೆಸ್ ಬರುತ್ತೆ, ಹಾಗಾಗಿ ಮಶ್ರೂಮ್ ಚಿಲ್ಲಿ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಫೈನಲಿ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ಇವಾಗ ಆಯಿಲಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲನೂ ನಾನು ತೆಗೆದು ಒಂದು ಟಿಶ್ಯೂ ಮೇಲೆ ಹಾಕ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡೋವಂಥ ರೆಸಿಪಿ, ನೋಡಿದ್ರೆ ನಮಗೇನೋ ಬೇರೆ ಥರ ಮಾಡಿದಾರೇನೋ ಕಷ್ಟ ಏನೋ ಅನಿಸುತ್ತೆ, ಬಟ್ ಮಾಡಿದ್ರೆ ತುಂಬಾ ಈಸಿ. ಬಟ್ ಟೇಸ್ಟ್ ಅಂತೂ ನಾವು ರೆಸ್ಟೋರೆಂಟಲ್ಲಿ ಹೇಗೆ ತಿಂದಿರ್ತೀವೋ ಅದೇ ಟೇಸ್ಟ್ ಇರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ನಾವು ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೀಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಸಣ್ಣಗೆ ಚಿಟ್ಟಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸೇರಿಸಿದಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗಬೇಕು ನಮಗೆ, ಅದೇ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಇದಕ್ಕೆ ನಾವು ಮುಂಚೆನೇ ಕಟ್ ಮಾಡಿಟ್ಟಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕೋಣ. ಮಶ್ರೂಮ್ ಚಿಲ್ಲಿ ಆಗಿರೋದ್ರಿಂದ ಜಾಸ್ತಿ ಚಿಲ್ಲಿ ಬೇಕಾಗುತ್ತೆ, ಬಟ್ ನಾನಿಲ್ಲಿ ಖಾರ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಎರಡೇ ಹಾಕ್ಕೊಂಡಿದ್ದೀನಿ. ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ಸಲ. ನೀಟಾಗಿ ಫ್ರೈ ಆದಮೇಲೆ ನಾವು ಮುಂಚೆನೇ ಹೆಚ್ಚಿಟ್ಟಿರುವಂಥ ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮುಂಚೆನೇ ಫ್ರೈ ಮಾಡೋದ್ರಿಂದ ನಮಗೆ ಆ ಕ್ರಿಸ್ಪಿನೆಸ್ ಬರುತ್ತೆ, ಚೆನ್ನಾಗಿ ಕುಕ್ ಕೂಡ ಆಗಿರುತ್ತೆ ಮತ್ತು ಕ್ರಿಸ್ಪಿನೆಸ್ ಬರುತ್ತೆ ತಿನ್ನಬೇಕಾದ್ರೆ. ಅದಕ್ಕಾಗಿ ನಾನು ಇಲ್ಲಿ ಮುಂಚೆನೇ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗಬೇಕು ನಮಗೆ, ಆನಿಯನ್ ಮತ್ತು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾವು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ, ಯಾವುದನ್ನು ಲೋ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗೋದು ಬೇಡ. ಹೈ ಫ್ಲೇಮಲ್ಲಿ ಇಟ್ಟೆ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನೋಡಿ ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ಒಂದೊಂದೇ ಸಾಸಸ್ನ ಆ್ಯಡ್ ಮಾಡ್ಕೊತಾ ಹೋಗೋಣ. ನೋಡಿ ಇವಾಗ ನಾನು ಫಸ್ಟಿಗೆ ಒಂದು 2 ಟೀಸ್ಪೂನ್ ಆಗುವಷ್ಟು ಟೊಮೊಟೊ ಕೆಚಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದೇ 1 ಟೀಸ್ಪೂನ್ ಆಗುವಷ್ಟು ವೆನಿಗರ್ನ ಹಾಕ್ತಾಯಿದ್ದೀನಿ. ವೆನಿಗರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ನಾವು ಸಾಸಸ್ ಹಾಕೋಕ್ಕೆ ಮುಂಚೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಸಾಸಸ್ನೂ ಹಾಕ್ಕೊಬೇಕಾಗುತ್ತೆ. ನೋಡಿ ಒಂದ್ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಮುಂಚೆನೇ ಮಾಡಿಟ್ಟಿದ್ವಲ್ಲ ಕಾರ್ನ್ಫ್ಲೋರ್ ವಾಟರ್ನ, ಅದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಹಾಕೋಕ್ಕೆ ಮುಂಚೆ. ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ನಮಗೆ ಅದು ಥಿಕ್ನೆಸ್ಸಿಗೆ ಬಂದುಬಿಡುತ್ತೆ. ನಮಗೆ ಥಿಕ್ನೆಸ್ ಬಂದಾಗ ನಾವು ಇದಕ್ಕೆ ಒಂದು 1/2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳೋಣ, ಅಂದರೆ ತಣ್ಣೀರು. ನಾರ್ಮಲ್ ವಾಟರ್ನ ಇದಕ್ಕೆ ಹಾಕ್ಕೊಬೇಕು. ಈಗ ಒಂದು 1/2 ಗ್ಲಾಸ್ ಆಗುವಷ್ಟು ತಣ್ಣೀರನ್ನ ಹಾಕ್ತಾ ಇದ್ದೀನಿ. ನೀರನ್ನ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ. ಈ ಥರ ಇದ್ದರೆ ನಮಗೆ ಮಶ್ರೂಮ್ ಚಿಲ್ಲಿ ತುಂಬಾ ಚೆನ್ನಾಗಿ ಕೋಟ್ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಇನ್ನೊಂದು 1/2 ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ ನಾನು. ಟೋಟಲಾಗಿ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ, ನೀವು ಯಾವ ಗ್ಲಾಸಲ್ಲಾದರೂ ಆಯಿತು, ಬಟ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಮಗೆ ಗ್ರೇವಿ. ನೋಡಿ ಈ ಥರ ಥಿಕ್ಕಾಗಿರಬೇಕು. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ನಿಮಗೆ ಸಾಕು ಅನಿಸಿದ್ರೆ ಅಷ್ಟಕ್ಕೆ ಬಿಟ್ಬಿಡಿ. ನಾನಿಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಸೊ ಹಾಕಿದ್ದೀನಿ. ಈಗ ನೋಡಿ ಸ್ವಲ್ಪ ಕುದೀತಾ ಇದೆ. ಇವಾಗ ನಾವು ಮುಂಚೆನೇ ಫ್ರೈ ಮಾಡಿಟ್ಟಿರುವಂಥ ಮಶ್ರೂಮ್ಸ್ನ ಹಾಕ್ಕೊಳ್ಳೋಣ, ಅಂದರೆ ಫ್ರೈಡ್ ಮಶ್ರೂಮ್ಸ್ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಈ ಇದಕ್ಕೆ ಹಾಕ್ದಾಗಂತೂ ಒಂದು ಕಡೆ ಆ ಜ್ಯೂಸಿನೆಸ್ಸು, ಆ ಗ್ರೇವಿದು ಮತ್ತು ಇದ್ರ ಮಶ್ರೂಮ್ ಕ್ರಿಸ್ಪಿನೆಸ್ಸು ತುಂಬಾ ಚೆನ್ನಾಗಿತ್ತು ಟೇಸ್ಟು. ಒಂದ್ಸಲ ಪ್ಲೀಸ್ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಮಶ್ರೂಮ್ ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಹೈ ಫ್ಲೇಮಲ್ಲಿಟ್ಟು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ. ಆವಾಗ ಕ್ರಿಸ್ಪಿನೆಸ್ಸು ಜಾಸ್ತಿ ಆಗುತ್ತೆ ನಮಗೆ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಹೈ ಫ್ಲೇಮಲ್ಲಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ಲಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಜ್ಯೂಸಿಯಾಗಿ ನಮಗೆ ಮಶ್ರೂಮ್ ಚಿಲ್ಲಿ ಮನೆಯಲ್ಲೇ ರೆಡಿಯಾಗುತ್ತೆ ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ, ಯಾರೇ ಆದ್ರೂ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇದ್ರಲ್ಲ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡಿದ್ದೀನಿ. ಪ್ಲೀಸ್ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನೆಲ್ಲ ವೀಡಿಯೋಸ್ಗೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.